ಪ್ರೀತಿಯ ಬಂಧುಗಳೇ, ಸುಲ್ತಾನ್ ಉಲ್ ಉಲಮಾ ಎಪಿ ಉಸ್ತಾದರ ಕರ್ನಾಟಕ ಯಾತ್ರೆಯ ಈ ಸಮಾರೋಪ ಮಹಾಸಮ್ಮೇಳನವನ್ನ ಅಸೈಯದ್ ಹಾಮಿದ್ ಇಂಬಿಚ್ ಗೋಯ ತಂಗಲ್ ಬಿನ್ ತಾಜುಲ್ ಉಲಮಾ ಇಟ್ಟಿಕುಳಂ ಈಗಾಗಲೇ ದುಆದ ಮೂಲಕ ಚಾಲನೆ ನೀಡಿದ್ದಾರೆ. ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ಎಸ್ಎಸ್ಎಫ್ ಬೆಳ್ಳಿ ಹಬ್ಬ ಸಮಿತಿಯ ಜನರಲ್ ಕನ್ವೀನರ್ ಅಬ್ದುಲ್ ಹಮೀದ್ ಬಜ್ಪೆ. السلام عليكم. الحمد لله والصلاة والسلام على أشرف رسول الله وعلى آله وأصحابه الفائزين بالله أجمعين. ولقد كرمنا بني آدم ಮನುಷ್ಯ ಕುಲವನ್ನು ಮನುಷ್ಯ ಮಕ್ಕಳನ್ನು ನಾವು ಗೌರವಿಸಿದ್ದೇವೆ ಎಂಬ ಪವಿತ್ರ ಕುರ್ಆನ್ನ ಸ್ಪಷ್ಟೋಕ್ತಿಯ ಬೆಳಕಿನಲ್ಲಿ ಆಯೋಜಿಸಲ್ಪಟ್ಟಿರುವ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ಬಂದಿರುವ ತಮಗೆಲ್ಲರಿಗೂ ಈ ಮುಸ್ತಂಜೆಯ ಶುಭಾಶಯಗಳು. ನಾವಿಲ್ಲಿ ಒಟ್ಟುಗೂಡಿರುವುದು ಮಂಗಳೂರಿನ ಐತಿಹಾಸಿಕ ನೆಹರು ಮೈದಾನದಲ್ಲಾಗಿದೆ. ಕಳೆದ 65 ವರ್ಷಗಳಲ್ಲಿ ಇದೇ ನೆಹರು ಮೈದಾನದಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ನೇತೃತ್ವ ಕೊಟ್ಟು ಆಶೀರ್ವಾದ ಮಾಡುತ್ತಿದ್ದಂತಹ ತಾಜುಲ್ ಉಲಮಾರ್ ಅವರು ಇವತ್ತು ನಮ್ಮೊಂದಿಗಿಲ್ಲ. ಅವರನ್ನು ಮನದುಂಬಿ ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ತಾಜುಲ್ ಉಲಮಾರ ಆಧ್ಯಾತ್ಮಿಕ ಆಶೀರ್ವಾದದ ನೆರಳಲ್ಲಿ ಹುಟ್ಟಿ ಬೆಳೆದಂತಹ ಎಸ್ಎಸ್ಎಫ್ ಇಂದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಒಲಿದಿ ನೆಡೆಗೆ ಮುನ್ನುಗ್ಗಿ ಎಂಬ ಘೋಷವಾಕ್ಯದೊಂದಿಗೆ 2014 ಬೆಳ್ಳಿ ಹಬ್ಬ ವರ್ಷವಾಗಿ ಎಸ್ಎಸ್ಎಫ್ ಆಚರಿಸ್ತಾ ಇದೆ. ಒಲಿತನ್ನು ಬೋಧಿಸಲು, ಕೆಡುಕನ್ನು ವಿರೋಧಿಸಲು ಎಂಬುದೇ ಎಸ್ಎಸ್ಎಫ್ನ ಘೋಷಣೆ. ಸಮಾಜದಲ್ಲಿ ನೈತಿಕ ಜಾಗೃತಿ ಮೂಡಿಸುವಲ್ಲಿ ಎಸ್ಎಸ್ಎಫ್ ವಹಿಸಿದ ಪಾತ್ರ ಅಪಾರ. ಬೆಳ್ಳಿ ಹಬ್ಬದ ಪ್ರಯುಕ್ತ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ಎಸ್ಎಸ್ಎಫ್ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಾ ಇದೆ. 25 ವರ್ಷಗಳಲ್ಲಿ ವರದಕ್ಷಿಣೆ, ಕೋಮುವಾದ, ಭಯೋತ್ಪಾದನೆಗಳ ವಿರುದ್ಧ ಜನಜಾಗೃತಿ ಮೂಡಿಸಿ ಸಂಘಟನೆ ಅದರ ಕಾರ್ಯಕರ್ತರನ್ನು ದೇಶಕ್ಕೂ ಸಮಾಜಕ್ಕೂ ಮಾದರಿ ಯೋಗ್ಯವಾದ ಒಂದು ವ್ಯೂಹವಾಗಿ ರಚಿಸುವಲ್ಲಿ ಅದು ಯಶಸ್ವಿಯಾಗಿದೆ. ನಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ಸದಸ್ಯರಲ್ಲಿ ಇಂದಿನವರೆಗೆ ಯಾವೊಬ್ಬನು ಕೂಡ ಒಬ್ಬ ಮದ್ಯಪಾನಿಯನ್ನು ಕಾಣಲು ಯಾರಿಗೂ ಸಾಧ್ಯವಿಲ್ಲ. ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ನ ಸದಸ್ಯರಲ್ಲಿ ಈವರೆಗೂ ಕೂಡ ಒಬ್ಬನೇ ಒಬ್ಬ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಿಸಿದ್ದನ್ನು ಜಗತ್ತಿನ ಎಲ್ಲೂ ಕೂಡ ಕಾಣಲು ಸಾಧ್ಯವಿಲ್ಲ. ಇಂಥ ಒಂದು ಸಂಘಟನೆಯನ್ನು ಕರ್ನಾಟಕದಲ್ಲಿ ಕಾಣಲು ಸಾಧ್ಯವಾದಕ್ಕೆ ನಮಗೆಲ್ಲರಿಗೂ ಹರ್ಷವಿದೆ. ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ಬೆಳ್ಳಿ ಹಬ್ಬದ ಪ್ರಯುಕ್ತ ಅಖಿಲ ಭಾರತ ಮುಸ್ಲಿಂ ವಿದ್ವಾಂಸರ ಒಕ್ಕೂಟದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಸುಲ್ತಾನ್ ಉಲಮಾ ಎಪಿ ಉಸ್ತಾದರ ನೇತೃತ್ವದಲ್ಲಿ ಹಮ್ಮಿಕೊಂಡ ಕರ್ನಾಟಕ ಯಾತ್ರೆಯ ಸಮಾರೋಪವಿದು. ಅಕ್ಟೋಬರ್ 25 ಗುಲ್ಬರ್ಗದಲ್ಲಿ ಆರಂಭಗೊಂಡು ರಾಜ್ಯದ 20 ಜಿಲ್ಲೆಗಳನ್ನು ದಾಟಿ ಬಂದಿದೆ ಈ ಯಾತ್ರೆ. ಯಾತ್ರೆಯುದ್ದಕ್ಕೂ ಸರ್ವಪಕ್ಷೀಯ ಸರ್ವಧರ್ಮೀಯ ಜನರು ವ್ಯಾಪಕ ಬೆಂಬಲ ಕೊಡಲು ಉಸ್ತಾದರ ಘೋಷವಾಕ್ಯ ಮನಕುಲವನ್ನು ಗೌರವಿಸಿ ಎಂಬುದೇ ಕಾರಣ. ಜಾತಿ ಮತ ಧರ್ಮ ಭೇದವಿಲ್ಲದೆ ಸಮಾಜದ ಸಹಸ್ರಾರು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿರುವಂತಹ ಮಹಾನ್ ಸಾಧಕ ಎಪಿ ಉಸ್ತಾದ್ ಮಾತು ವಿವೇಚನೆಗಳಿಗೆ ಇತರ ಜೀವಿಗಳಿಂದ ಭಿನ್ನವಾಗಿ ನಿಲ್ಲುವ ಮಾನವರು ಪರಸ್ಪರ ಗೌರವಕ್ಕೆ ಅರ್ಹರು. ಮನುಜ ಮತ ವಿಶ್ವಪಥವೆಂಬ ಕವಿ ಕುವೆಂಪುರ ತತ್ವಾದರ್ಶಗಳ ಉಲಿವಿನ ಪಣತೊಟ್ಟು ಕವಿ ಸಾಲುಗಳಲ್ಲಿ ಪ್ರಶಂಸಿಸಲ್ಪಟ್ಟ ಸರ್ವ ಜನಾಂಗದ ಶಾಂತಿಯ ದೋಟದಲ್ಲಿ ಬಾಡಿದ ಹೂಗಳನ್ನು ಮತ್ತೆ ಅರಳಿಸಲು ಅರಳಿರುವ ಹೂಗಳು ಮತ್ತೆಂದು ಬಾಡದಿರಲು ಹಮ್ಮಿಕೊಳ್ಳಲಾದ ಯಾತ್ರೆಯಿದು. ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ
ತಾಜುಲ್ ಉಲಮಾರ ಸುಪುತ್ರ ಸೈಯದ್ ಹಾಮಿದ್ ಇಂಬಿಚ್ ಕೋಯ ತಂಗಲ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವೇದಿಕೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಶುದ್ಧ ಹಸ್ತದ ರಾಜಕಾರಣಿಗಳು ಆಗಿರುವ ಶ್ರೀಯುತ ಸಿದ್ದರಾಮಯ್ಯರವರು ಆಗಮಿಸ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸುತ್ತಾ ಇರುವುದು ರಾಜ್ಯದ ಹೆಮ್ಮೆಯ ಉದ್ಯಮಿ, ಮಹಾನ್ ಶಿಕ್ಷಣ ಪ್ರೇಮಿ, ಯನಪೋಯ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಾಧಿಪತಿಗಳು ಹಾಗೂ ಇವತ್ತಿನ ಈ ಸಮಾರೋಪ ಸ್ವಾಗತ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಯನಪೋಯ ಅಬ್ದುಲ್ಲಾ ಕುಂಜಿ ಅವರನ್ನು ಕೂಡ ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿಗೂ ಸೇರಿಸಿ 9 ದಿನಗಳಿಂದ ರಾಜ್ಯದ 20 ಜಿಲ್ಲೆಗಳಲ್ಲಿ ಮಾನವತೆಯ ಸಂದೇಶವನ್ನು ಬಿತ್ತರಿಸುತ್ತಾ ಮಾನವ ಪ್ರೇಮಿಗಳನ್ನು ಪುಲಕಿತಗೊಳಿಸುತ್ತಾ ಇಂದು ಮಂಗಳೂರು ನಗರಕ್ಕೆ ಆಗಮಿಸಿರುವಂತಹ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ ಅವರನ್ನು ಪ್ರಶಂಸಿಸಲು ಯಾವ ಪದಗಳು ಇಲ್ಲಿ ಕಾಣ್ತಾ ಇಲ್ಲ. ತಾವು ಸುಲ್ತಾನ್ ಮಾತ್ರ, ನಮ್ಮೆಲ್ಲರ ಸುಲ್ತಾನ್ ಉಸ್ತಾದರನ್ನು ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ರಾಜ್ಯಾದ್ಯಂತ ಸಂಚಲನ ಮೂಡಿಸಿರುವ ಈ ಯಾತ್ರೆಯನ್ನು ಉದ್ಘಾಟಿಸ್ತಾ ಇರುವುದು, ಈ ಯಾತ್ರೆಯುದ್ದಕ್ಕೂ ಮಾನವ ಪ್ರೇಮಿಗಳು ರಾಜ್ಯದ ಎಲ್ಲಾ ದಿಕ್ಕುಗಳಲ್ಲೂ ನಮ್ಮೊಂದಿಗೆ ಬೆಂಬಲವಾಗಿ ನಿಂತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಈ ಮಹಾಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇರುವುದು ನಮಗೆಲ್ಲರಿಗೂ ಬಹಳಷ್ಟು ಖುಷಿಯನ್ನು ಕೊಟ್ಟಿದೆ. ರಾಜ್ಯದ ಮುಖ್ಯಮಂತ್ರಿಗಳು, ಶುದ್ಧ ಹಸ್ತದ ರಾಜಕಾರಣಿಯೂ ಆಗಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಸಂದೇಶ ಭಾಷಣ ಮಾಡಲಿರುವ ಹೆಮ್ಮೆಯ ಧಾರ್ಮಿಕ ವಿದ್ವಾಂಸ, ಕರ್ನಾಟಕ ಉಲಮಾ ಒಕ್ಕೂಟದ ರಾಜ್ಯಾಧ್ಯಕ್ಷ, ಉಡುಪಿ ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳ ಕಾಜಿಗಳು, ನಮ್ಮ ಕರ್ನಾಟಕ ಯಾತ್ರೆಯ ಸಹನಾಯಕರು ಆಗಿರುವಂತಹ ಅಲ್ಹಾಜ್ ಪಿಎಂ ಇಬ್ರಾಹಿಂ ಮುಸ್ಲಿಯಾರ್ ಬೇಕಲ್ ಉಸ್ತಾದರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಸಂದೇಶ ಭಾಷಣವನ್ನು ಮಾಡುತ್ತಿರುವಂತಹ ಇನ್ನೊಬ್ಬರು ಮುಖ್ಯ ಅತಿಥಿ, ದೇಶದ ಹಿರಿಯ ಸ್ವಾಮೀಜಿಗಳು, ಹಿಂದೂ ಧರ್ಮದ ಪರಮೋನ್ನತ ಧರ್ಮಗುರುಗಳು ಆಗಿರುವಂತಹ ಶ್ರೀ 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 ವಿಶ್ವೇಶ್ವತೀರ್ಥ ಸ್ವಾಮೀಜಿಯವರು, ಅವರನ್ನು ಕೂಡ ಪ್ರೀತಿಪೂರ್ವಕ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರಿನ ಪ್ರತಿಷ್ಠಿತ ಮೀಲಾಗ್ರೀಸ್ ಚರ್ಚಿನ ಧರ್ಮಗುರುಗಳಾದಂತಹ ರೆವರೆಂಡ್ ಫಾದರ್ ವೆಲೇರಿಯನ್ ಡಿಸೋಜಾ ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ
ಆತ್ಮೀಯ ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇನೆ. ದೇಶ ಕಂಡ ಅಪ್ರತಿಮ ಮಾತಿನ ಮೋಡಿಗಾರ, ಚತುರ ರಾಜಕಾರಣಿ, ಬಹುಭಾಷಾ ಭಾಷಣಗಾರ, ಕೇಂದ್ರ ಸರ್ಕಾರದ ಮಾಜಿ ಸಚಿವರೂ ಆದಂತಹ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರು, ಈ ಯಾತ್ರೆಯ ನಿರ್ದೇಶಕರು ಆಗಿರುವಂತಹ ಹಾಜಿ ಸಿಎಂ ಇಬ್ರಾಹಿಂ ರವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆದರಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀ ಬಿ ರಮಣಾಥ್ ರೈ ನಮ್ಮೊಂದಿಗಿದ್ದಾರೆ. ಎಪಿ ಉಸ್ತಾದರನ್ನು, ಅವರ ಸಾಧನೆಯನ್ನು ಹತ್ತಿರದಿಂದ ಬಲ್ಲಂತಹ ಶ್ರೀ ರಮಣಾಥ್ ರೈ ಎಪಿ ಉಸ್ತಾದರ ಆಪ್ತರೂ ಹೌದು. ಸಚಿವ ರಮಣಾಥ್ ರೈರವರನ್ನು ಪ್ರೀತಿಪೂರ್ವಕ ಈ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಇನ್ನೊಬ್ಬರು ವಿಶಿಷ್ಟ ಅತಿಥಿ, ನಮ್ಮ ಸಂಘಟನೆಯೊಂದಿಗೆ ಗುರುತಿಸಿಕೊಂಡಿರುವ ಎಪಿ ಉಸ್ತಾದರ ಎಲ್ಲ ಸಾಧನೆಗಳನ್ನು ಹತ್ತಿರದಿಂದ ಬಲ್ಲಂತಹ ಸಚಿವ ಯು ಟಿ ಖಾದರ್ ನಮ್ಮೊಂದಿಗಿದ್ದಾರೆ. ಆದರಪೂರ್ವಕ ಈ ಸಮಾರಂಭಕ್ಕೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಪಾವನ ವಂಶಸ್ಥರಾದ ಹಲವು ಸಾದಾತ್ಗಳು ಆಸೀನರಾಗಿದ್ದಾರೆ. ಅವರೆಲ್ಲರನ್ನು ಆದರಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಎಸ್ ಎಂ ರಶೀದಾಜಿ, ಮಾಜಿ ಮಂತ್ರಿಗಳಾದಂತಹ ನಮ್ಮ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದ ಮಂತ್ರಿಗಳು, ನಮ್ಮ ಉಸ್ತಾದರನ್ನು ಆತ್ಮೀಯವಾಗಿ ಬಲ್ಲಂತಹ ಶ್ರೀಯುತ ಅಭಯಚಂದ್ರ ಜೈನ್ ರವರು ಕೂಡ ವೇದಿಕೆಯಲ್ಲಿದ್ದಾರೆ. ಶ್ರೀಯುತರಿಗೂ ಕೂಡ ಆದರಪೂರ್ವಕ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ವಿನಯ್ ಕುಮಾರ್ ಸೊರಕೆ ಅವರು ನಮ್ಮವರೇ. ಉಸ್ತಾದರ ಎಲ್ಲ ಚಟುವಟಿಕೆಗಳಿಗೆ ಬೆಂಬಲವಾಗಿ ಯಾವಾಗಲೂ ನಿಲ್ಲುವಂತಹ ವಿನಯ್ ಕುಮಾರ್ ಸೊರಕೆ ಅವರನ್ನು ಕೂಡ ಪ್ರೀತಿಪೂರ್ವಕ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಮಂತ್ರಿಗಳಾದಂತಹ ಎಚ್ ವಿಶ್ವನಾಥ್, ಅಮರನಾಥ್ ಶೆಟ್ಟಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸುತ್ತಾ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ, ಧಾರ್ಮಿಕ ಕ್ಷೇತ್ರದ ಸರ್ವ ಮುಖಂಡರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸಿ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ವಾ